हेलो फ्रेंड्स, वेलकम बैक टू माय चैनल। ना आशा इवत ना निम्गे ई तरह कुछ हाकद हेगे अंत हेळ्कोड्तीनी। अदक्कू मुंचे नीवु नन्न चानल सब्स्क्राइब माडिल्ल अंद्रे दयविट्टु सब्स्क्राइब माडि, हागे पक्कदल्लिरो बेल ऐकान क्लिक माडोद्रिंद नानु यावुदे वीडियो हाकिद तक्षण नीवु मोदलु नोडबहुदु। बन्नि नोडोण ई कुच्च हाकद हेगे अंत। ಈ ಕುಚ್ಚ ಹಾಕಕ್ಕೆ ನಾನಿಲ್ಲಿ ಆರೆಳೆ ದಾರ ತಗೊಂಡಿದ್ದೀನಿ। ಮೊದಲು ಈ ತರ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ। 0.75 mm ಕ್ರೋಷೆ ತಗೊಂಡಿದ್ದೀನಿ। ಲಾಕ್ ಮಾಡ್ಕೊಳ್ಳೋದಲ್ಲ ಆದಮೇಲೆ ನಾಲ್ಕು ಸಲ ಚೈನ್ ಹಾಕೋಬೇಕು। ನಾಲ್ಕು ಚೈನ್ ಹಾಕೊಂಡು ಅದು ಎಷ್ಟು ಡಿಸ್ಟೆನ್ಸ್ ಗೆ ಬರುತ್ತೋ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ। ನೋಡಿ ನಾಲ್ಕು ಚೈನ್ ಲಾಕ್ ಮಾಡೋದಾಗಿದೆ। ಈಗ ಒಂದು ಫ್ಲವರ್ ಬೀಡ್ ಹಾಕೋತಾ ಇದೀನಿ, ನಿಮಗೆ ಬೇಕಿದ್ರೆ ಯಾವುದು ಬೀಡ್ ಬೇಕಿದ್ರೂ ಹಾಕಬಹುದು। ಫ್ಲವರ್ ಬೀಡ್ನ ನಾನು ಇಲ್ಲಿ ಲಾಕ್ ಮಾಡ್ತಾ ಇಲ್ಲ, ಅದರ ಬದಲಿಗೆ ಇಲ್ಲೊಂದು ಡಬಲ್ ಕ್ರೋಷೆ ಹಾಕೋತಾ ಇದೀನಿ। ಆ ಫ್ಲವರ್ ಬೀಡ್ ಎಲ್ಲಿಗೆ ಬರುತ್ತೋ ಅಷ್ಟು ಡಿಸ್ಟೆನ್ಸ್ ನೋಡಿಕೊಂಡು ಅಲ್ಲಿಗೆ ಒಂದು ಡಬಲ್ ಕ್ರೋಷೆ ಹಾಕೊಳ್ಳಿ। ನೋಡಿ ಈಗ ಡಬಲ್ ಕ್ರೋಷೆ ಹಾಕೋದಾಗಿದೆ, ಅದಾದ ಮೇಲೆ ಎರಡು ಚೈನ್ ಹಾಕೋಬೇಕು। ಒಂದು ಎರಡು ಎರಡು ಚೈನ್ ಆಯ್ತು। ಈಗ ಇಲ್ಲಿಗೆ ಒಂದು ಚಿಕ್ಕ ಬೀಡ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ। ಬೀಡ್ ಹಾಕೊಳ್ಳೋದಾದ ಮೇಲೆ ಈಗ ಮೊದಲಿಗೆ ಡಬಲ್ ಕ್ರೋಷೆ ಹಾಕಿರ್ತೀವಲ್ಲ ಅಲ್ಲಿಗೇನೆ ಮತ್ತೆ ನೀವು ಡಬಲ್ ಕ್ರೋಷೆ ಹಾಕಬೇಕು। ನೋಡಿ ಈಗ ಡಬಲ್ ಕ್ರೋಷೆ ಹಾಕೋದಾಯ್ತು, ಮತ್ತೆ ಈಗ ಒಂದು ಸ್ಮಾಲ್ ಬೀಡ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ। ನೋಡಿ ಇದೇ ತರ ಕಂಟಿನ್ಯೂ ಮಾಡ್ತಾ ಹೋಗಬೇಕು। ಒಂದು ಬೀಡ್ ಹಾಕಿದ ಮೇಲೆ ಒಂದು ಡಬಲ್ ಕ್ರೋಷೆ, ಇದೇ ತರ ಒಂದು 5 ರಿಂದ 6 ಡಬಲ್ ಕ್ರೋಷೆ ಬರುತ್ತೆ। ಮೊದಲಿಗೆ ಏನು ಡಬಲ್ ಕ್ರೋಷೆ ಹಾಕಿರ್ತೀವಲ್ಲ ಅದರ ಮೇಲೇನೆ ಹಾಕ್ತಾ ಹೋಗಬೇಕು।
ನೋಡಿ ಈಗ 5 ರಿಂದ 6 ಡಬಲ್ ಕ್ರೋಶೆ ಹಾಕಿದ ಮೇಲೆ ಇದು ಫುಲ್ ಕಂಪ್ಲೀಟ್ ಆಗಿದೆ. ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ಲಾಕ್ ಮಾಡ್ಕೊಳ್ಳೋದಾದಮೇಲೆ ಮತ್ತೆ 4 ಚೈನ್ಸ್ ಹಾಕೋಬೇಕು. ಈ 4 ಚೈನ್ಸಲ್ಲೇ ನಮ್ಮದು ಕುಚ್ಚು ಬರುತ್ತೆ. 4 ಚೈನ್ಸ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಷ್ಟು ಡಿಸ್ಟೆನ್ಸ್ ನೋಡಿಕೊಂಡು ಅಲ್ಲಿಗೆ ಈ 4 ಚೈನ್ಸ್ನ ಲಾಕ್ ಮಾಡ್ಕೊಳ್ಳಿ. ಫೋರ್ ಚೈನ್ಸ್ದು ಲಾಕ್ ಆದಮೇಲೆ ನಾನು ಈಗ ಮತ್ತೆ ಒಂದು ಫ್ಲವರ್ ಬೀಡ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೇಮ್ ಮೊದಲಿಗೆ ಹೆಂಗೆ ಹಾಕಿದ್ವಲ್ವ ಅದೇ ಥರ ಫ್ಲವರ್ ಬೀಡ್ ಹಾಕಿ ಅದನ್ನ ಲಾಕ್ ಮಾಡಬೇಕು ಅಂತ ಇಲ್ಲ. ಮತ್ತೆ ಒಂದು ಅಲ್ಲೇ ಡಬಲ್ ಕ್ರೋಶೆ ಹಾಕಬೇಕು. ಅದು ಕರೆಕ್ಟ್ ಡಿಸ್ಟೆನ್ಸ್ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಹಾಕಿ, ಇಲ್ಲಾಂದರೆ ಸೀರೆ ಎಲ್ಲ ಸುಕ್ಕ ಸುಕ್ಕಾಗತ್ತೆ. ಸೊ ಇಲ್ಲಿಗೆ ಬರುತ್ತೆ. ಇಲ್ಲಿಂದ ನೀವೀಗ ಒಂದು ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ ನಾನೀಗ. ಡಬಲ್ ಕ್ರೋಶ ಹಾಕೋದಾದಮೇಲೆ 2 ಚೈನ್ ಹಾಕ್ಕೊಂಡು 1 ಬೀಡ್ ಹಾಕೋತಾ ಇದ್ದೀನಿ. ಬೀಡ್ ಹಾಕ್ಕೊಳ್ಳೋದಾದಮೇಲೆ ಮೊದಲಿಗೇನು ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅದ್ರ ಮೇಲೇ ಮತ್ತೆ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಇದೇ ಥರ ಒಂದು ಬೀಡು ಮತ್ತು ಡಬಲ್ ಕ್ರೋಶೆ ಇದೇ ಥರ ಒಂದು 5 ರಿಂದ 6 ಹಾಕಬೇಕು. ಅಷ್ಟೊತ್ತಿಗೆ ಇದು ಮೊದಲಿಗೆ ಹಾಕಿರ್ತೀವಲ್ಲ ಆ ಡಬಲ್ ಕ್ರೋಶೆ ಫಿಲ್ ಆಗುತ್ತೆ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ.
ನೋಡಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ಆಮೇಲೆ ಇಲ್ಲಿ ಎಲ್ಲೆಲ್ಲಿ ಫೈವ್ ಚೈನ್ಸ್ದು ಗ್ಯಾಪ್ ಇದೆ ಅಲ್ಲ ಅಲ್ಲಿಗೆಲ್ಲ ಕುಚ್ಚು ಹಾಕೋಬೇಕು. ಕುಚ್ಚು ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ನೋಡಿ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ಈ ಕುಚ್ಚು ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.